ನಾನು ಇವತ್ತು ಬಹಳ ಬಹಳ ಖುಷಿ ನಾನು ಇವತ್ತು ಇಲ್ಲಿಂದ 10 15 ನಿಮಿಷಗಳ ದೂರದ ಒಂದು ಹೆಲಿಪ್ಯಾಡ್ ನಲ್ಲಿ ಇಳಿದು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ದಾರಿಯಲ್ಲಿ ಇದ್ದಂತ ಹಸಿರು ಮತ್ತು ಸುಂದರತೆಯನ್ನು ನೋಡಿ ಕರ್ನಾಟಕ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಈ ಸಂಗಮ ನಗರಿ ಹೆ ಜಹಾ ಕಾವೇರಿ ಔರ್ ಕಾಬಿನಿ ನದಿ ಕಾ ಸಂಗಮ ಹೆ ಇದು ಒಂದು ಸಂಗಮ ಸ್ಥಳ ಇಲ್ಲಿ ಕಾವೇರಿ ಮತ್ತು ಕಬಿನಿಯರ ಸಂಗಮ ಇದೆ ಇಲ್ಲಿ ಮಂದಿರೋ ಕಿ ನಗರಿ ಹೆ ಇಲ್ಲಿ ದೇವಸ್ಥಾನಗಳ ಮತ್ತು ನದಿಗಳ ಸ್ಥಳ ಆಗಿದೆ ಇದು ಯಹಾ ಆಕರ್ ಜೆಸೆ ಮೈನೆ ಕಹಾ ಮುಜೆ ಬಹುತ್ ಖುಷಿ ಹೆ ಔರ್ ಮುಜೆ ಅಹ್ಸಾಸ್ ಹೆ ಕಿ ಏಕ್ ಪವಿತ್ರ ಭೂಮಿ ಭೀ ಹೆ ನನಗೆ ಇಲ್ಲಿ ಬಂದಿದ್ದಕ್ಕೆ ಖುಷಿ ಇದೆ ಮತ್ತೆ ನನಗೆ ಗೊತ್ತಿದೆ ಇದು ಒಂದು ಪವಿತ್ರವಾದ ಸ್ಥಳ ಅಂತ ಹೇಳಿ देखिए चुनाव के मौके पे मैं यहाँ आई हूँ और चुनाव का मौका ऐसा होता है जबकि अलग अलग पार्टी के नेता आकर आपको अलग अलग चीजें बताते हैं ನನಗೆ ಗೊತ್ತಿದೆ ನಾನು ಚುನಾವಣೆ ಸಂದರ್ಭದಲ್ಲಿ ಬಂದಿದ್ದೇನೆ ಚುನಾವಣೆ ಸಂದರ್ಭ ಹೇಗೆ ಅಂತಂದ್ರೆ ಬೇರೆ ಬೇರೆ ಪಕ್ಷದ ನಾಯಕರು ಬೇರೆ ಬೇರೆ ರೀತಿಯ ಮಾತುಗಳನ್ನು ಆಡ್ತಾರೆ ಸಬ್ ಕಹತೆ ಕಿ ಹಮ್ ಅಚ್ಚೆ ಹೈ ವೋ ಬುರೆ ಹೈ ಉನ್ಹೋನೆ ಸಾರಾ ಕಾಮ್ ಖರಾಬ್ ಕಿಯಾ ಹಮ್ ಸಾರಾ ಕಾಮ್ ಠೀಕ್ ಕರೆಂಗೆ ಎಲ್ಲರೂ ಹೇಳ್ತಾರೆ ನಾವು ಒಳ್ಳೆಯವರು ಬೇರೆಯವರು ಕೆಟ್ಟವರು ನಾವೆಲ್ಲ ಕೆಲಸಗಳನ್ನ ಚೆನ್ನಾಗಿ ಮಾಡ್ತೀವಿ ಬೇರೆಯವರು ಆ ಕೆಲಸಗಳನ್ನ ಕೆಟ್ಟದಾಗಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಬಯಸ್ತಾರೆ ನೀವು ಎರಡೂ ಕಡೆಯವ್ರನ್ನ ಕೇಳ್ತೀರಾ ನೀವು ಹೇಗೆ ನಿರ್ಧಾರ ಮಾಡ್ತೀರಾ ಯಾರು ನಿಜ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಮತ್ತು ಹೇಗೆ ನಿರ್ಧಾರ ಮಾಡ್ತೀರಾ ಯಾರಿಗೆ ವೋಟ್ ಮಾಡಬೇಕು ಅನ್ನೋದನ್ನ मैं लंबा बोल रही हूँ आप छोटा बोल रहे आपको समझ में आ रहा है मेरा लेकिन मैं ओके तो इसके लिए कुछ चीजें हैं जो मूल चीजें हैं वो समझना बहुत जरूरी है क्योंकि जब तक हम वो मूल जो जमीनी चीजें हैं वो नहीं समझ पाएंगे तब तक जो निर्णय हम लेंगे चुनाव में वो सही निर्णय नहीं हो सकता ಇದಕ್ಕೆ ನಾವು ಕೆಲವು ಮೂಲಭೂತ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ನೆಲಮಟ್ಟದ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಎಲ್ಲಿ ತನಕ ನಾವು ಆ ಮೂಲಭೂತ ವಿಷಯಗಳನ್ನ ಅರ್ಥ ಮಾಡೋಕೆ ಸಾಧ್ಯ ಆಗೋದಿಲ್ವೋ ಆಗ ನಾವು ಯಾರಿಗೆ ವೋಟ್ ಮಾಡಬೇಕು ಅಂತ ಹೇಳಿ ಸರಿಯಾದ ನಿರ್ಣಯಗಳನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಪ್ರದೇಶ ಕರ್ನಾಟಕ ಭಾರತ ದೇಶ ಪ್ರದೇಶ ಬಂತಾ ಕೈಸೆ ನಮ್ಮ ರಾಜ್ಯ ಕರ್ನಾಟಕ ಭಾರತ ದೇಶದ ಒಂದು ಅಂಗವಾಗಿದೆ ನೀವು ಸ್ವಲ್ಪ ಯೋಚನೆ ಮಾಡಿ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶ ಹೇಗೆ ನಿರ್ಮಾಣ ಆಗುತ್ತೆ ಅಂತ ಹಮಾರಿ ಅಪ್ನಿ ಅಪ್ನಿ ಸಂಸ್ಕೃತಿ ಸೆ ಬಂತಾ ಹೈ ಕರ್ನಾಟಕ ಕಿ ಅಪ್ನಿ ಸಂಸ್ಕೃತಿ ಹೈ ಯಹಾ ಕೆ ಜೋ ಬಡೆ ಬುಜುರ್ಗ ಹೈ ಉನ್ಕಿ ಸೋಚ್ ಸೆ ಬಂತಾ ಹೈ ಪ್ರದೇಶ ಔರ್ ಆಪ್ ಸಬ್ ಕಿ ಮೆಹನತ್ ಸೆ ಬಂತಾ ಹೈ ನಮ್ಮ ನಮ್ಮ ಸಂಸ್ಕೃತಿಗೆ ಮೂಲಕ ನಮ್ಮ ಪ್ರದೇಶ ನಿರ್ಮಾಣ ಆಗುತ್ತೆ ರಚನೆ ಆಗುತ್ತೆ ಎಲ್ಲರದ್ದು ಕೂಡ ಬೇರೆ ಬೇರೆ ಸಂಸ್ಕೃತಿ ಇದೆ ನಮ್ಮ ಪ್ರದೇಶದ ನಮ್ಮ ಹಿರಿಯರ ಒಂದು ಚಿಂತನೆಯಿಂದ ನಮ್ಮ ಸಂಸ್ಕೃತಿ ನಿರ್ಮಾಣ ಆಗುತ್ತೆ ಚಾಹೆ ಮೇರೆ ಭಾಯಿ ಹೋ ಜೋ ಖೇತಿ ಮೇ ಕಾಮ್ ಕರ್ತೆ ಹೈ ಚಾಹೆ ಮೇರಿ ಬಹನೆ ಜೋ ಘರ್ ಪರ್ ಭೀ ಕರ್ತಿ ಹೈ ಖೇತಿ ಮೇ ಭೀ ಕರ್ತಿ ಹೈ ಜೋ ಸಮಾಜ ಕೋ ಬನಾತಿ ಹೈ ಆಪ್ ಸಭಿ ನೇ ಕರ್ನಾಟಕ ಕೋ ಬನಾಯಾ ಹೈ ಇಲ್ಲಿ ಎಷ್ಟೋ ಜನ ವ್ಯವಸಾಯ ಭೂಮಿಯಲ್ಲಿ ಕೆಲಸ ಮಾಡ್ತೀರಿ ಪರಿಶ್ರಮ ಪಡ್ತೀರಿ ನಿಮ್ಮೆಲ್ಲರ ಒಂದು ಪರಿಶ್ರಮದಿಂದ ಈ ಒಂದು ಪ್ರದೇಶ ನಿರ್ಮಾಣ ಆಗಕ್ಕೆ ಸಾಧ್ಯ ಆಗುತ್ತೆ ನಮಗೆ ನಮ್ಮ ರಾಜ್ಯ ನಮ್ಮ ಪ್ರದೇಶ ಮತ್ತು ದೇಶದ ಮೇಲೆ ಅಭಿಮಾನ ಯಾತಕ್ಕೆ ಉಂಟಾಗುತ್ತೆ ಅಭಿಮಾನ ಈ ಕಾರಣಕ್ಕೆ ಉಂಟಾಗುತ್ತೆ ಯಾಕೆ ಅಂತಂದ್ರೆ ಈ ಒಂದು ಪ್ರದೇಶನ ದೇಶನ ನಾವು ನಿರ್ಮಾಣ ಮಾಡಿದ್ದೇವೆ ಗನ್ನೆ ಕಿ ಖೇತಿ ಮೇ ಕಾಮ್ ಕರ್ತೆ ಹೋ ನೀವು ನಿಮ್ಮ ಕಬ್ಬಿನ ಭೂಮಿಯಲ್ಲಿ ಯಾವಾಗ ಕೆಲಸ ಮಾಡ್ತಿರೋ ಫಸಲ್ ಅಚ್ಚಿ ಉಗ್ತಿ ಹೈ ಆಗ ಬೆಳೆ ಚೆನ್ನಾಗಿ ಬರುತ್ತೋ ಹರಿಯಾಲಿ ಹೋತಿ ಹೈ ಹಸಿರು ತುಂಬುತ್ತೋ ತಭಿ ಆಪ್ಕೋ ಉಸ್ ಖೇತಿ ಪೆ ಗರ್ವ ಹೋತಾ ಹೈ ಆಗ ನಿಮಗೆ ನಿಮ್ಮ ಭೂಮಿ ಮೇಲೆ ಅಭಿಮಾನ ಉಂಟಾಗುತ್ತೆ ಜಬ್ ಆಪ್ಕಿ ಮೆಹನತ್ ಆಪ್ಕಾ ಪಸೀನಾ ಉಸ್ ಖೇತಿ ಕಿ ಜಮೀನ್ ಮೇ ಮಿಲಾ ಹೋತಾ ಹೈ ನಿಮ್ಮ ಪರಿಶ್ರಮ ನಿಮ್ಮ ಬೆವರು ಆ ಒಂದು ಭೂಮಿಯಲ್ಲಿ ಸೇರ್ಕೊಂಡಿರುತ್ತೆ ಇಸಿ ತರಹ ಸೆ ಸರ್ಕಾರ ಕ್ಯಾ ಹೋತಿ ಹೈ ಇದೇ ಪ್ರಕಾರ ಸರ್ಕಾರ ಸರ್ಕಾರ ಅಂದ್ರೆ ಏನು ಸರ್ಕಾರ ವೋ ಹೋತಿ ಹೈ ಜೋ ಆಪ್ಕೋ ಅಪ್ನೆ ಪ್ರದೇಶ ಕೋ ಅಪ್ನೆ ದೇಶ ಕೋ
बनाने में मदद करती है। सरकार अंतंद्रे यारु नम्म राज्य मत्तु नम्म देशवन्न निर्माण माडोदक्के सहकार कोड्तारो अदु सरकार। जिस पर आप भरोसा कर सकते हैं, यादर मेले नीवु नंबिके नीडक्के साध्य आगुत्तो, जो आपके लिए समर्पित रहती है। मैम प्लीज रिपीट। जो आपके लिए समर्पित रहती है, निम्गागि समर्पणे समर्पित वागिरुत्तो अदु सरकार। जो जनता की आप सबकी आवाज सुनती है, यावुदु निम्म यावुदु जनर ओंदु ध्वनियन्न केळिसिकोळ्ळुत्तो अदु सरकार। और आपकी समस्याओं को जानने की कोशिश करके उनको हल करने की कोशिश, मत्ते निम्म समस्येगळन्नु अरितु अदन्न बगेहरिसोदक्के प्रयत्न पडुत्तो अदु सरकार। सरकार का कर्तव्य होता है देश को, देश की भलाई, देश को आगे बढ़ाना, विकास करवाना और जितनी भी अलग अलग संस्कृतियां हैं उन्हें कायम रखना। सरकार का कर्तव्य ऐनप्पा अंतंद्रे देश नोड़ देश विकास देश अभिवृद्धि मत इन भिन्न भिन्न संस्कृति का सेवा एक सरकार का धर्म होता है। सेवे सरकार का धर्म और ईमानदारी एक ऐसा असूल है कि सरकार का कर्तव्य है कि असूल वो अपनाए। प्रामाणिकते सरकार तत्व आगे। लेकिन आज कर्नाटक में स्थिति क्या है? आदरे इवत्तु कर्नाटकदल्लि याव स्थिति इदे? स्थिति यह है कि जो सरकार बनी कुछ सालों पहले वो सबसे पहले ही शुरू से ही आपके भरोसे पे नहीं बनी। परिस्थिति ऐनप्पा अंतंद्रे सरकार एनु आयतु अदु प्रारंभदिंदले निम्ब विश्वासन गळिसिकोळ्ळोके साध्य आगदे इरुवंत सरकार आगिदे। क्योंकि पिछले चुनाव में आपने एक और सरकार चुनी थी, आपने कांग्रेस और जेडीयू की सरकार चुनी थी। ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲಿ ನೀವು ಬೇರೆ ಸರ್ಕಾರನ ಚುನಾಯಿಸಿದ್ರಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸಮ್ಮಿಶ್ರ ಸರ್ಕಾರನ ನೀವು ಚುನಾಯಿಸಿದ್ರಿ। और गलत तरीकों से पैसों के इस्तेमाल से भाजपा ने उस सरकार को तोड़ के ये सरकार बनाई। ಆದರೆ ಬಿಜೆಪಿ ತಪ್ಪು ದಾರಿಯಿಂದ ಹಣನ ಉಪಯೋಗಿಸಿ ಆ ಸರ್ಕಾರನ ಬೀಳಿಸಿ ತಮ್ಮ ಸರ್ಕಾರನ ರಚನೆ ಮಾಡಿದ್ದಾರೆ। तो शुरू से इस सरकार का जो मूल था, ये सरकार जो जिस आधार पर बनी थी वो शुरू से ही गलत था। ಹಾಗಾಗಿ ಪ್ರಾರಂಭದಲ್ಲಿ ಈ ಸರ್ಕಾರದ ಒಂದು ತಳೆಹದಿ ಯಾವುದು ಆಧಾರದ ಮೇಲೆ ಈ ಸರ್ಕಾರ ನಿರ್ಮಾಣ ಆಗಿದೆ ರಚನೆ ಆಗಿದೆ।